ವೀಕ್ಷಕರೇ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟೆ. ಈಗ ಮುಖ್ಯ ಅಂಶಗಳು. ಸರ್ಕಾರದ ನಿಯಮ ಮೀರಿ ಕೆಲಸ ಮಾಡುತ್ತಿರುವುದು ರಾಜ್ಯದ್ರೋಹ. ಗದಗನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ. ಕಾಮಗಾರಿ ತೆಗೆದುಗೊಳಿಸಿದ ರೇಣುಕಾಚಾರ್ಯ. ಸರ್ಕಾರಿ ಆಸ್ತಿ ನಿಗದೀಕರಣಕ್ಕೆ ಬಸವರಾಜ ಬೊಮ್ಮಾಯಿ ಆಕ್ಷೇಪ. ಗದಗನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಒಂದು ಬಾಸ್ಟನ್ ಯಾವುದೋ ಒಂದು ಕಂಪನಿ ಅವ್ರು ಬಂದು ನೋಡಿದ್ರು ಬೆಂಗಳೂರು ಸುತ್ತಲೂ ಇದು ಲ್ಯಾಂಡಿನ ಬೆಲೆ ವಿಪರೀತ ಹೆಚ್ಚಾಗಿದೆ, ಸರ್ಕಾರದ ಭೂಮಿ ಇದೆ, ಅದಕ್ಕೆ ಇದನ್ನು ಮಾರಿಬಿಡೋಣ ಅಂತ. ಮೊನಟೈಸೇಷನ್ ಅಂದ್ರೇನು? ಅದಕ್ಕಾಗಿ ಇವತ್ತು ಅವರು ಸೆಕ್ರೆಟ್ರಿ ಹೇಳಿದರು ಅದನ್ನು ಮೊನಟೈಸ್ ಮಾಡ್ತೀವಿ, ಇಲ್ಲದಿದ್ದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೇಲೆ ಅಂದರೆ ರಿಯಲ್ ಎಸ್ಟೇಟ್ನವ್ರಿಗೆ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿ ಕೊಡ್ತೀವಿ ಅಂದರೆ ರಿಯಲ್ ಎಸ್ಟೇಟ್ ಜೊತೆಗೆ ಡೀಲ್ ಮಾಡೋದು. ಖಂಡಿತವಾಗೂ ಆ ವಾಸನೆ ಬರ್ತದೆ. ಎಲ್ಲ ಸೋರ್ಸ್ಗಳು ನಿಂತು ಹೋದಾಗ ದಿವಾಳಿ ಆದಾಗ ಪಿತ್ರಾಜಿತ್ ಆಸ್ತಿ ಕೈ ಹಾಕಿದ್ದಾರೆ. ಅದೇ ರೀತಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪಿತ್ರಾಜಿತ ಆಸ್ತಿ ಅಂದರೆ ಸರ್ಕಾರದ ಪಿತ್ರಾಜಿತ ಆಸ್ತಿ, ನೂರಾರು ವರ್ಷ ಸಾವಿರಾರು ವರ್ಷದಿಂದ ಏನು ಸರ್ಕಾರ ಉಳಿಸ್ಕೊಂಡು ಬಂದಿತ್ತು ಅದನ್ನು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಸರ್ಕಾರ ದಿವಾಳಿ ಆಗಿದ್ದು ಭಾಳ ಸ್ಪಷ್ಟವಾಗಿದೆ, ಮುಖ್ಯಮಂತ್ರಿಗಳು ಏನೆಲ್ಲ ಹೇಳ್ಕೊಳ್ಳಿ, ಇಲ್ಲದ್ರೆ ಭೂಮಿ ಮಾರುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಸಂಪೂರ್ಣವಾಗಿ ದಿವಾಳಿ ಆಗಿದೆ ಒಂದು ಕಡೆ, ಬೇರೆ ದಾರಿ ಇಲ್ಲ. ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅವರು ಸ್ವಂತಕ್ಕೆ ಡೀಲ್ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದು ಈ ರಾಜ್ಯದ ಜನತೆಗೆ ರಾಜ್ಯದ್ರೋಹ, ಜನದ್ರೋಹ ಮಾಡ್ತಾರೆ. ಸುಮಾರು 25,000 ಗುರುತಿಸ್ತಾ ಇದ್ದಾರೆ. ಮೊದಲೇ ಹಂತದಲ್ಲಿ 15,000 ಮಾಡ್ತೀವಿ ಅಂತ ಈಗ ನಾನು ಹೇಳ್ತೀನಿ, ಅಕ್ಷಮ್ಯ ಅಪರಾಧ. ಮುಂದಿನ ಸರ್ಕಾರಗಳು ಏನಾದರೂ ಆಸ್ಪತ್ರೆ ಕಟ್ಟಬೇಕಾದ್ರೆ, ಶಾಲೆ ಕಟ್ಟಬೇಕಾಗಿದ್ದರೆ, ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಭೂಮಿನೇ ಇಲ್ಲ, ನಾವು ಮತ್ತೆ ಪ್ರೈವೇಟರ್ ಹತ್ರ ಹೋಗಬೇಕು. ಅವರು ಏನು ನಮಗೆ ಈಗ ತೊಗೊಂಡಿರ್ತಾರೆ ಅದ್ರ 10 ಡಿಮ್ಯಾಂಡ್ ಮಾಡ್ತಾರೆ, ಅದಕ್ಕೆ 10 ಬೆಲೆನ ಕೊಟ್ಟು ನಮ್ಮ ಭೂಮಿಯನ್ನು ನಾವೇ ಕೊಂಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ. ಬಾಸ್ಟನ್ದು ಒಂದು ಕನ್ಸಲ್ಟೇಷನ್ ಅಂತ ಯಾವುದೋ ಕಂಪ್ನಿಪ್ಪ, ಇಲ್ಲಿ ಯಾರೂ ಸಿಗಲಿಲ್ಲ ಅವ್ರಿಗೆ, ಈ ದೇಶದಲ್ಲಿ ಆರ್ಥಿಕ ತಜ್ಞರು ಸಿಗಲಿಲ್ಲ. ಸ್ವಂತ ಸಿದ್ದರಾಮಯ್ಯ ಅವರೇ 15 ಬಜೆಟ್ ಮಂಡಿಸಿರುವಂಥ ಆರ್ಥಿಕ ತಜ್ಞರು ಅಂತ ಹೇಳಿಸ್ಕೊಳ್ತಾರೆ. ಅವ್ರು ಚಿಂತನೆ ಮಾಡಬೇಕಾಯಿತು. ಇವರು ಅಡ್ವೈಸರ್ ಇಟ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ. ವಿದೇಶದಿಂದ ಮನೆ ಈಗ ಎರಡು ತಿಂಗಳ ಹಿಂದೆ ನೇಮಿಸಿ ಆಗಲೇ ಅವರು ವರದಿ ಕೊಟ್ಟಿದ್ದಾರೆ, ಪ್ರಾಥಮಿಕ ವರದಿ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ತಯಾರಾಗಿದ್ದಾರೆ. ಆದ್ದರಿಂದ ಜನ ಎಚ್ಚೆತ್ಕೋಬೇಕು, ಇದಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು. ಭಾರತೀಯ ಜನತಾ ಪಕ್ಷ ಇದನ್ನು ತೀವ್ರವಾಗಿ ಭೂಮಿ ಮಾರಾಟ ಮಾಡೋದನ್ನು ತೀವ್ರ ವಿರೋಧ ಮಾಡ್ತೀವಿ. ಮೊನಟೈಸಿಂಗ್ ಮಾಡೋದನ್ನು ತೀವ್ರ ವಿರೋಧ ಮಾಡ್ತೀವಿ. ಸಲಹೆಗಳು ಬೇಕಾದಷ್ಟು ಬರ್ತವೆ, ಅದನ್ನು ಮಾರಾಟ ಮಾಡಿದ್ದು ಭಾಳ ಸುಲಭ ಮಾರಾಟ ಮಾಡೋದು. ಅದು ಮಾರಾಟ ಮಾಡದೇ ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಗೆ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕು, ವ್ಯಾಪಾರ ವ್ಯವಹಾರ ಹೆಚ್ಚು ಮಾಡಬೇಕು, ಇಂಡಸ್ಟ್ರಿಯಲೈಸೇಷನ್ ಹೆಚ್ಚು ಮಾಡಬೇಕು, ಹೆಚ್ಚಿನ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಷನ್ ಮಾಡಬೇಕು, GDP ಹೆಚ್ಚು ಮಾಡಬೇಕು, ಆದಾಯ ಹೆಚ್ಚು ಮಾಡ್ಕೋಬೇಕು. ಮುಂದಿನ ಜನಾಂಗದ ಕಿಸೆಯಿಂದ ಕಳ್ಳತನ ಮಾಡ್ತಾ ಇದ್ದಾರೆ. ಸರ್ಕಾರದ ಅಧಿಕಾರ ಬರುವುದು ಲ್ಯಾಂಡಿಂದ ಬರುವಂಥ ಒಂದು ರೆವೆನ್ಯೂ ಅಥಾರಿಟಿ. ಬಡವರಿಗೆ ಎಲ್ಲ ರೀತಿಯ ಹೊರೆಯನ್ನು ಹಾಕಿ, ತೆರಿಗೆಯನ್ನು ಹಾಕಿ, ಅವ್ರ ಕಣ್ಣಿನ ಕಿತ್ಕೊಂಡು ಅವ್ರಿಗೆ ಗ್ಯಾರಂಟಿ ಅಂತ ಕೊಡ್ತೀವಿ ಅಂತ ಹೇಳಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. ಇದು ಖಂಡಿತವಾಗೂ ಬಡವರು ಇರೋದು. ಇದು ಇವತ್ತು ವಿದ್ಯುತ್ ಶಕ್ತಿ ದರ, ನಮ್ಮ ರೆವೆನ್ಯೂ ಲ್ಯಾಂಡ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರದಲ್ಲಿ ದರ ಏರಿಸಿರುವಂಥದ್ದು, ಮೋಟರ್ ವೆಹಿಕಲ್ ಟ್ಯಾಕ್ಸ್ ದರ ಏರಿಸಿರುವಂಥದ್ದು, ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿರುವಂಥದ್ದು. ಮೋಟರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು, ಮದ್ಯದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ 2 ಬಜೆಟ್ ನಂತರ ಬಜೆಟ್ ಪೂರ್ವದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿ ಒಂದಾದ ಮೇಲೆ ಒಂದು ಕಳೆದ ಒಂದು ವರ್ಷ ಬಡವರ ಮೇಲೆ, ಶ್ರೀ ಸಾಮಾನ್ಯನ ಮೇಲೆ ಗದಾ ಪ್ರಹಾರ ತೆರಿಗೆ ಮುಖಾಂತರ, ಹೊರೆಯ ಮುಖಾಂತರ ಮಾಡ್ತಾ ಇದೆ. ಇದು ಬಡವರ ವಿರುದ್ಧ ಸರ್ಕಾರ, ಬಡವರಿಂದನೇ ಕಿತ್ಕೊಂಡು ಅವ್ರಿಗೆ ಕೊಟ್ಟು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಒಂದು ಸರ್ಕಾರ. ಹಿಂದೆಂದೂ ಕಾಣದಿರುವಂಥ ಅತ್ಯಂತ ಕೆಟ್ಟ ಹಣಕಾಸಿನ ನಿರ್ವಹಣೆ ಈ ಸರ್ಕಾರ ಮಾಡ್ತಾ ಇದೆ. ಇದು ಕರ್ನಾಟಕವನ್ನು ಒಂದು 10 ಹಿಂದೆ ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾ ಇದೆ. 18,000 to 18,000 crore ಜನರ ಮೇಲೆ, ಶ್ರೀ ಸಾಮಾನ್ಯರ ಮೇಲೆ, ಬಡವ್ರ ಮೇಲೆ ಹಾಕಿದ್ದಾರೆ. 105,000 crore ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾಡಿನೂ ಮತ್ತೆ ಈಗ ಸುಮಾರು 4,000-5,000 crore ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚಿಗೆ ಮಾಡಿ ಸಾಕಣೆ.
ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿ ಖಾಸಗಿಯವರ ಪರಭಾರಿ ಎಂದು ಆಕ್ರೋಶಗೊಂಡ ಮಾಜಿ ಸಚಿವ ರೇಣುಕಾಚಾರ್ಯ ಹಾಗೂ ರೈತರು. ನೀವು ಅಧಿಕಾರಿಗಳು, ನೀನು ಮತ್ತೊಬ್ಬನ ಗೊತ್ತಿಲ್ಲ, ಇವ್ರೇನ್ ಮಾಡಿದ್ರೆ ಕಾಸಿ ದಾವಣಗೆರೆ ದುಡ್ಡು ತಿಂದು ಅಧಿಕಾರಿಗಳು ನೋಡಿ, ಒಂದ್ ಎಕರೆ ಭೂಮಿ ನಾವು ರೈತರು ಮಂಜೂರು ಮಾಡ್ಬೇಕಂದ್ರೆ ಇವ್ರ ಹೇಳ್ತಾರೆ 100 ಕಾನೂನು ಹೇಳ್ತಾರೆ, ನಗರ ತುಂಬಿಸಿ ಮಂಜೂರು ಮಾಡ್ಬೇಕಂದ್ರೆ ಹೇಳ್ತಾರೆ 100 ತನಕ ಒಂದು 30 ಎಕರೆ ಭೂಮಿ ರಿಸರ್ವ್ ಹೋಗ್ತಾರೆ. 30 ಎಕರೆ ರಿಸರ್ವ್ ಇಡಬೇಕು 100 ತನಕ. 100 ತನಕ ಅದು ಸುಪ್ರೀಂ ಕೋರ್ಟ್ ಕಾನೂನು ಇದೆ. ಇನ್ನು ಮೀಸಲಿಡಬೇಕು ಇಲ್ಲಿ ಯಾವ್ದು ಭೂಮಿ ಇಲ್ಲಿ ರೈತರು ಉಳಿಮೆ ವಿಶ್ವಾಸ ಉಳಿಮೆ ಮಾಡ್ತಾರೆ. ನಾವು 26 ಸ್ಕೂಲಿಗೆ ಕೊಟ್ಟಿವಿ, ಯಾವ್ದೋ ಒಳ್ಳೆ ಶಿಕ್ಷಣ ಬಡವರಿಗೆ ಇದಾಗಲಿ ಬಡವರು ಮಕ್ಕಳಿಗೆ ಕೊಟ್ಟರು. ಇಲ್ಲಿ ಯಾರೋ ಒಬ್ಬನ ಖಾಸಗಿ ಕಂಪನಿಯಲ್ಲಿ ಕೊಡೋರು, ಇಲ್ಲಿ ಮತ್ತೆ ಅರಳಳ್ಳಿಗೆ ಎರಡ್ ಕಡೆ ಕೊಡೋರು, ಎರಡ್ ಕಡೆ ಮಾಡಕ್ ಬಿಡಲ್ಲ. ಅದು ಸ್ಕೀಮ್ ಪ್ರಧಾನಮಂತ್ರಿ ನಿಜ, ಅದು ಭೂಮಿ ಪ್ರಧಾನಮಂತ್ರಿ ಕೊಟ್ಟಿಲ್ಲ. ಇವ್ರ ಅಧಿಕಾರಿಗಳು ಪ್ರಧಾನಮಂತ್ರಿ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಈಗ ಡಿಸಿರಿಗೆ ಮಂಜೂರು ಮಾಡಿದಾರಲ್ಲ, ಇಲ್ಲಿ ಇರೋ ದಾನಿಗಳಿಗೆ ಎಷ್ಟು ರಿಸರ್ವ್ ಇಟ್ಟು ತೆಗೆದು ಮಾಡಿದಾರೆ ಎಲ್ಲ ಕೇಳೋಣ. ರಿಸರ್ವ್ ಇಟ್ಟದಾರ ಇದಕ್ಕೆ ಇಷ್ಟಂತ ಐತಲ್ಲ, ಒಂದು ಫೋರ್ಸ್ ಜಾನುವಾರುಗಳಿಗೆ ರಿಸರ್ವ್ ಇಟ್ಟು ಮಾಡಿದ್ರೆ ಅದು ವಾಪಸ್ ಕಳ್ಸಂದ್ರೆ ಸರ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಆಮೇಲೆ ಕೇಳಿದಿಲ್ಲ ಸರ್ವೆ ಮಾಡಿ ನಿಲ್ಸಿದೀವಿ ಅಂತ ಹೇಳಿ. ನಾನು ಮಲ್ಗೇಳಿ ಸೋಗ್ಲಿ ಹೋಗಿ ಬರಕರ ನಾನು ಯಾರೋ ಫೋನ್ ಮಾಡಿ ನೋಡೋ ಅಂತ ಬಂದ್ರೆ ಇಲ್ಲೆಲ್ಲ ರೈತರ ಮೇಲೆ ತಳ್ಳಾಡ್ತಾರೆ, 4-5 ರೈತರ ಮೇಲೆ ಗಡಪ್ರಹಾರ ಮಾಡ್ತಾರೆ. ಇವರು ಬೆಳಗಿನ ಜಾವ 100-200 ಜನ ಪೊಲೀಸ್ ಕರ್ಸಿದ್ದಾರೆ, 5 ಗಂಟೆಗೆ ಕರ್ತಂದ್ರೆ ಕೆಲಸ ಮಾಡ್ತಾರೆ. ಹೌದಾ, ಕೆಲವರು ಬಿತ್ತಿದ್ದಾರೆ, ಬಿತ್ತಿದ್ದಲ್ಲ ಹೋಗಿದ್ದಾರೆ, ಕೆಲವರು ಬಿತ್ತಾರೆ ಕೆಲಸ ಮಾಡಕ್ಕೆ. ಹಣ ಕೆಲವರು ಬಿತ್ತಿದ್ದಾರೆ, ಕೆಲವರು ಬಿತ್ತಿದ್ದಾರೆ, ಬಿತ್ತಿ ಡ್ಯೂಟಿ ಬರ್ಬೇಕಾದ್ರೆ 10:00 ಬರ್ತೀರಿ, ಡ್ಯೂಟಿ ಬರ್ಬೇಕಾದ್ರೆ 10:00 ಬರ್ತೀರಿ, ಇನ್ಕಮ್ ಮಾಡ್ಕೊಂಡು ಕೋಟಾಂದ ಬಂದ್ ಮಾಡ್ತೀರಿ. ಏನ್ ಮಾಡಿದಾರೆ ರೈತರಿಗೆ? ಅನ್ಯಾಯ ಆಗಿದೆ ಈ ಅಧಿಕಾರಿಗಳು ಕಲ್ಲಾಡದಲ್ಲಿ. ಇವತ್ತು ರೈತರು ಬೀದಿ ಪಾಲಾಗಿದೆ. ನಾನು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇನ್ನೊಂದ್ಸರಿ ಪ್ರಧಾನಮಂತ್ರಿ ಅಷ್ಟೇ ಸಹಿಸಲ್ಲ, ಸ್ಕೀಮ್ ಅಷ್ಟೇ ಪ್ರಧಾನಮಂತ್ರಿ. ಇವ್ರು ಹಣ ತಿಂದು ಮಂಜೂರು ಮಾಡಿದ್ವಿ ಅಧಿಕಾರಿಗಳು. ನೇರವಾಗಿ ಡಿಸಿ ಇರ್ಬೋದು, ಎಸಿ ಇರ್ಬೋದು, ತಹಸೀಲ್ ಯಾರು ಕಂದಾಯ ಇಲಾಖೆ ಯಾರು ಇರೋದಿಲ್ಲ. ಕಂದಾಯ ಇಲಾಖೆ ಅಧಿಕಾರಿ ಬೆಸ್ಕಾಂ ಇಲಾಖೆ ಅಧಿಕಾರಿ ಕಲ್ಲಾಡದಿಂದ ರೈತರಿಗೆ ವಂಚಿತ ಮಾಡಿಕೊಡಿದ್ರೆ ಅದನ್ನ ನಾವು ಬಿಡಲ್ಲ ಅಂತ ಹೇಳಿ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಅಲ್ಲ, ರೈತರ 1 ಸರ್ಕಾರ ಇಲ್ಲೇ ಮಂಜೂರು ಮಾಡಿಲ್ಲ ಈ ಭೂಮಿ. ನೀವು ಅಧಿಕಾರಿಗಳು ಕೊಟ್ಟದ ಕಂದಾಯ ಇಲಾಖೆ ಅಧಿಕಾರಿಗಳು ತಡೀರಿ ಸರ್, ಇದೊಂದೇ ಅಲ್ಲ ಸರ್, ಥ್ರೌಟ್ ಅಲ್ಲ ಸರ್. ಮಾತಾಡಲಿಕ್ಕೆ ಗುತ್ತಿಗೆ ಯಾರಿಗೆ ಯಾರು ಕೊಟ್ಟಿದ್ರಿ? ಪ್ರೈವೇಟೈಸೇಷನ್ ಟೆಂಡರ್ ಕಾಲ್ ಮಾಡಿದ್ರೆ ರಾಜೇಶ್ವರಿ ಎಲೆಕ್ಟ್ರಿಕಲ್ ನಲ್ಲಿ ಟೆಂಡರ್ ಆಗಿದೆ ಸರ್. ಒಂದೇ ಅಲ್ಲ ಥ್ರೌಟ್ ಸರ್, ನಾವಿಲ್ಲಿ ಬಿಟ್ಕೊಳ್ಳೋಣ. ರೈತರು ಕೇಳ ಮಾಡಿದ್ರೆ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ನಿಯಮ ಮೀರಿ ಕೆಲಸ ಮಾಡ್ತಿರುವುದು ರಾಜ್ಯದ್ರೋಹ, ಗದಗನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ.
ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ, ಕಾಮಗಾರಿ ತೆಗೆದುಕೊಳ್ಳಿಸಿದ ರೇಣುಕಾಚಾರ್ಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್. ವಂದನೆಗಳು.